ಬಂದು ಸೇರ್ಪಡಿಸಕ್ಕೆ ಜನತಾದಳದಿಂದ ಎಲ್ಲ ಜನತಾದಳದ ಕಾರ್ಯಕರ್ತರು ಶಿವಣ್ಣ ಅವರು ಮತ್ತು ಕಣದವರು ಸುಮಾರು ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಭಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷದ ಸೇರ್ಪಡೆ ಆಗಿದ್ದಾರೆ. ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು 11-12 ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ರು. ಆ ರೀತಿ ಪ್ರತಿದಿನೂ 1000 ಜನ ಸೇರಿದ್ದಾರೆ. 4-5 ಸಾವಿರ ಜನ ಈಗಾಗಲೇ ಚನ್ನಪಟ್ಟು ಒಂದರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ರಾಜರಾಜೇಶ್ವರಿ ಸೇರ್ಪಡೆ ಆಗಿದ್ದಾರೆ, ಆನೇಕಲ್ ಸೇರ್ಪಡೆ ಆಗಿದ್ದಾರೆ, ರಾಮನಗರ ಸೇರ್ಪಡೆ ಆಗಿದ್ದಾರೆ, ಎಲ್ಲ ಕಡೆ ಮಾಗಡಿ ಸೇರ್ಪಡೆ ಗುಣಗಲ ಸೇರ್ಪಡೆ ಆಗ್ತದೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ ಮತ್ತು ನಮ್ಮ ಚನ್ನಪಟ್ಟಣ ರಾಮನಗರದವ್ರಿಗೆ ವಿಶೇಷವಾಗಿ ಮತ್ತು ಮಾಗಡಿಯವ್ರಿಗೆ ನಾನು ಗುಣಗಲ್ ಅವ್ರಿಗೆ ಹೇಳೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಪಾಪ ನಿಮ್ಮ ಭವಿಷ್ಯ ಇಂಪಾರ್ಟೆಂಟ್. ಈಗ ನೋಡಿ ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವ್ರನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕೆ ಆಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ, ಈಗ ನೀವು ಅಲ್ಲಿ ಇದ್ದು ವೇಸ್ಟ್ ಮಾಡ್ಕೊಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಈಗಾಗಲೇ ಅನೇಕ ಕಾರ್ಯಕ್ರಮ ಕೈಗೊಂಡಿರೋ ತಮಗೆಲ್ಲ ಗೊತ್ತಿದೆ. ಪ್ರತಿ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಪಾರ್ಟಿ ಪಕ್ಷ ಅಲ್ಲದೆ ನಾವು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ವರ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯುವಕರು 1 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 25 ಲಕ್ಷದವರೆಗೂ ಕೂಡ ನಾವು ಹೆಲ್ತ್ ಸ್ಕೀಮ್ ಇನ್ಸೂರೆನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇಂಥ ಅನೇಕ ಯೋಜನೆಗಳನ್ನ ರೈತರಿಗೂ ಕೂಡ ನಾವೆಲ್ಲ ಅವ್ರ ಒಳ್ಳೆ ಬೆಲೆಗಳು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಈ ಅವಕಾಶನ ಬಿಡಕ್ಕೆ ಹೋಗ್ಬಿಡಿ. ಇದು ಕಾಂಗ್ರೆಸ್ ಗ್ಯಾರಂಟಿ. 5 ಗ್ಯಾರಂಟಿ ಹೆಂಗೆ ಕೊಟ್ಟೋ ಹಂಗೆ ಆ ಗ್ಯಾರಂಟಿಗಳು ಕೂಡ ಕೇಂದ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಹಾಕಿದ್ದಾರೆ. ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚನ್ನಪಟ್ಟಣಕ್ಕೆ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಮಿಕ್ಕಿದ ಎಲ್ಲ ಕಡೆನೂ ಪ್ರಚಾರವನ್ನು ನಾವು ಮಾಡ್ತೇವೆ. ಇವತ್ತು ಚನ್ನಪಟ್ಟಣಕ್ಕೆ ಜನತಾದಳದಿಂದ ಎಲ್ಲ ಜನತಾದಳದ ಕಾರ್ಯಕರ್ತರು ಶಿವಣ್ಣ ಅವರು ಮತ್ತು ಕಣದವರು ಸುಮಾರು ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಭಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷದ ಸೇರ್ಪಡೆ ಆಗಿದ್ದಾರೆ. ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು 11-12 ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ರು. ಆ ರೀತಿ ಪ್ರತಿದಿನೂ 1000 ಜನ ಸೇರಿದ್ದಾರೆ. 4-5 ಸಾವಿರ ಜನ ಈಗಾಗಲೇ ಚನ್ನಪಟ್ಟು ಒಂದರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ರಾಜರಾಜೇಶ್ವರಿ ಸೇರ್ಪಡೆ ಆಗಿದ್ದಾರೆ, ಆನೇಕಲ್ ಸೇರ್ಪಡೆ ಆಗಿದ್ದಾರೆ, ರಾಮನಗರ ಸೇರ್ಪಡೆ ಆಗಿದ್ದಾರೆ, ಎಲ್ಲ ಕಡೆ ಮಾಗಡಿ ಸೇರ್ಪಡೆ ಆಗ್ತದೆ, ಗುಣಗಲ ಸೇರ್ಪಡೆ ಆಗ್ತದೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ ಮತ್ತು ನಮ್ಮ ಚನ್ನಪಟ್ಟಣ ರಾಮನಗರದವ್ರಿಗೆ ವಿಶೇಷವಾಗಿ ಮತ್ತು ಮಾಗಡಿಯವ್ರಿಗೆ ನಾನು ಗುಣಗಲ್ ಅವ್ರಿಗೆ ಹೇಳೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಪಾಪ ನಿಮ್ಮ ಭವಿಷ್ಯ ಇಂಪಾರ್ಟೆಂಟ್. ಈಗ ನೋಡಿ ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವ್ರನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕೆ ಆಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ, ಈಗ ನೀವು ಅಲ್ಲಿ ಇದ್ದು ವೇಸ್ಟ್ ಮಾಡ್ಕೋಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಈಗಾಗಲೇ ಅನೇಕ ಕಾರ್ಯಕ್ರಮ ಕೈಗೊಂಡಿರೋ ತಮಗೆಲ್ಲ ಗೊತ್ತಿದೆ. ಪ್ರತಿ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಪಾರ್ಟಿ ಪಕ್ಷ ಅಲ್ಲದೆ ನಾವು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ವರ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯುವಕರು 1 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 25 ಲಕ್ಷದವರೆಗೂ ಕೂಡ ನಾವು ಹೆಲ್ತ್ ಸ್ಕೀಮ್ ಇನ್ಸೂರೆನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇಂಥ ಅನೇಕ ಯೋಜನೆಗಳನ್ನು ರೈತರಿಗೂ ಕೂಡ ನಾವೆಲ್ಲ ಅವ್ರ ಒಳ್ಳೆ ಬೆಲೆಗಳು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಈ ಅವಕಾಶನ ಬಿಡಕ್ಕೆ ಹೋಗ್ಬಿಡಿ. ಇದು ಕಾಂಗ್ರೆಸ್ ಗ್ಯಾರಂಟಿ. 5 ಗ್ಯಾರಂಟಿ ಹೆಂಗೆ ಕೊಟ್ಟೋ ಹಂಗೆ ಆ ಗ್ಯಾರಂಟಿಗಳು ಕೂಡ ಕೇಂದ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಹಾಕಿದ್ದಾರೆ.
ಈ ಮಧ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಚಲಪಟ್ಟಣಕ್ಕೆ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಮಿಕ್ಕಿದ ಎಲ್ಲಾ ಕಡೆನೂ ಪ್ರಚಾರವನ್ನು ನಾವು ಮಾಡ್ತೇವೆ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ, QR ಕೋಡ್ ಸ್ಕ್ಯಾನ್ ಮಾಡಿ.